ಶೃಂಗೇರಿ ಶಾರದಾಂಬೆ ದರ್ಶನಕ್ಕೆ ಹೊರಟಂತ ಸಿಎಂಗೆ ಬೆಳ್ಳಂಬೆಳಗ್ಗೆ ಶಾಕ್. ದೇವಸ್ಥಾನ ಪ್ರವೇಶಕ್ಕೂ ಮುನ್ನ ಕಾಲ್ ಒಂದು ಬರುತ್ತೆ, ಅದರಿಂದ ಸಿಎಂ ಗಲಿಬಿಲಿಗೊಳ್ತಾರೆ. ಬೆಳಗ್ಗೆ 8 ಗಂಟೆಗೆ ಬಂದಂತ ಆ ಕರೆ ಕೇಳಿ ಸಿಎಂ ಟೆನ್ಷನ್ ಆದ್ರೂ ಆಗಿದ್ಯಾಕೆ? ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಆ ಕಾಲ್ ಮಾಡಿದ್ದಾದ್ರೂ ಯಾಕೆ ಮುಖ್ಯಮಂತ್ರಿಗಳು ಟೆನ್ಷನ್ ಆಗಿದ್ಯಾಕೆ? 8 ಗಂಟೆಗೆ ಬಂದಂತಹ ಕರೆಯನ್ನ ಕೇಳಿ ಸಿಎಂ ಟೆನ್ಷನ್ ಆಗ್ತಾರಂತೆ. ಹಾಗಿದ್ರೆ ಟೆನ್ಷನ್ ಆಗುವಂತಹ ಕಾಲ್ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನಿತ್ತು ಮಾಹಿತಿ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ಈ ಕರೆಯನ್ನ ಮಾಡಿದ್ದು ಗುಪ್ತಚರ ಅಧಿಕಾರಿಗಳು ಕರೆಯನ್ನ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಬೆಳಗ್ಗೆ 8 ಗಂಟೆಗೆ ಶೃಂಗೇರಿಯ ಸನ್ನಿಧಿ ಪ್ರವೇಶಕ್ಕೂ ಮುನ್ನ ಸಿಎಂಗೆ ಕರೆ ಮಾಡಿರೋದು ಗುಪ್ತಚರ ಅಧಿಕಾರಿಗಳು. ಅವರು ಹೇಳೋದಿಷ್ಟೇ, ಕಾಂಗ್ರೆಸ್ನ ಪ್ರಮುಖ ಶಾಸಕರ ಬಂಡಾಯದ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ಕೊಡ್ತಾರೆ, ಹಾಗಾಗಿನೇ ಮಾನ್ಯ ಮುಖ್ಯಮಂತ್ರಿಗಳು ಟೆನ್ಷನ್ಗೆ ಒಳಗಾಗ್ತಾರೆ. ಆ ಅಧಿಕಾರಿ ಹೇಳಿದಂತ ಸುದ್ದಿ ಕೇಳ್ತಾ ಇದ್ದಂತೆ ಮಾನ್ಯ ಮುಖ್ಯಮಂತ್ರಿಗಳು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ, ಹಾಗಾಗಿನೇ ಗಲಿಬಿಲಿ ಆಗುತ್ತೆ ಅವರಿಗೆ. ಇಷ್ಟಕ್ಕೂ ಆ ಅಧಿಕಾರಿ ಹೇಳಿದ್ದಾದ್ರೂ ಏನು, ಸಿಎಂ ಗಲಿಬಿಲಿ ಆಗಿದ್ಯಾಕೆ? ಹಾಗಿದ್ರೆ ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಏನ್ ಕೊಡುತ್ತೆ, ಯಾಕೆ ಕರೆ ಮಾಡುತ್ತೆ, ಏನ್ ಮಾಹಿತಿಯನ್ನ ಕೊಡುತ್ತೆ ಅನ್ನೋದನ್ನ ನಿಮಗೆ ಹೇಳ್ತೀವಿ. ಒಂದೊಂದೇ ಆದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ. ಬೆಳಗ್ಗೆ 8 ಗಂಟೆಗೆ ಕರೆಯನ್ನ ಮಾಡ್ತಾರೆ ಗುಪ್ತಚರ ಇಲಾಖೆಯವರು. ಒಂದು ಮಾಹಿತಿಯನ್ನ ಕೊಡ್ತಾರೆ, ಕಾಂಗ್ರೆಸ್ನ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಆಪರೇಷನ್ ಕಮಲವನ್ನ ನಡೀತಾ ಇದೆ ಅನ್ನೋ ಮಾಹಿತಿಯನ್ನ ಗುಪ್ತಚರ ಇಲಾಖೆ ಕೊಡುತ್ತೆ, ಹಾಗಾಗಿನೇ ಮಾನ್ಯ ಮುಖ್ಯಮಂತ್ರಿಗಳು ಒಂದಿಷ್ಟು ಗಲಿಬಿಲಿಗೊಳ್ತಾರೆ. ಏನಾಯಿತು, ಯಾಕೆ ಹಿಂಗಾಯಿತು ಅಂತ ಹೇಳಿ. ಹೊರ ರಾಜ್ಯಕ್ಕೆ ಬಂಡಾಯ ಟೀಮ್ ಹೋಗುತ್ತೆ ಅನ್ನೋ ಮಾಹಿತಿ ಗುಪ್ತಚರ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುತ್ತೆ ಬೆಳಗ್ಗೆ 8 ಗಂಟೆಗೆ. ಸೊ ಆ 8 ಗಂಟೆಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತೆ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಗಲಿಬಿಲಿ ಆಗ್ಬಿಡ್ತಾರೆ. ವಿಶೇಷ ವಿಮಾನ ಮೂಲಕ ಹೊರ ರಾಜ್ಯಕ್ಕೆ ಹೋಗೋಕೆ ಈ ಬಂಡಾಯ ರಾಜ್ಯದ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ನೀಡ್ತಾರೆ. ಹೊರ ರಾಜ್ಯಕ್ಕೆ ಬಂಡಾಯ ಟೀಮ್ ಹೋಗ್ತಾ ಇದೆ, ಅದು ಕೂಡ ವಿಶೇಷ ವಿಮಾನದ ಮೂಲಕವಾಗಿ ಹೊರ ರಾಜ್ಯಕ್ಕೆ ಹೋಗೋಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಬೆಳ್ಳಂಬೆಳಗ್ಗೆ 8 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಡ್ತಾರೆ. ಆಗ ಮುಖ್ಯಮಂತ್ರಿಗಳು ಶೃಂಗೇರಿಗೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಒಂದು ಕ್ಷಣ ಗಲಿಬಿಲಿಗೊಳ್ತಾರೆ. ಹಾಗಿದ್ರೆ ಹೊರ ರಾಜ್ಯಕ್ಕೆ ಬಂಡಾಯ ಟೀಮ್ ಹೋಗ್ತಾ ಇದೆ, ವಿಶೇಷ ವಿಮಾನ ಬುಕ್ ಮಾಡಲು ಕೂಡ ಸಿದ್ಧತೆ ಕೂಡ ನಡೆದಿದೆ ಅನ್ನೋ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಹಾಗಿದ್ರೆ ಏನೂ ಇಲ್ಲ, ನಮ್ಮ ಶಾಸಕರೆಲ್ಲ ಒಂದೇ ಕಡೆ ಇದ್ದಾರೆ, ಯಾರು ಕೂಡ ಬಿಜೆಪಿಗೆ ಹೋಗೋಲ್ಲ, ಬಂಡಾಯ ಹೇಳಲ್ಲ, ಎಲ್ಲವೂ ಕೂಡ ಒಳಗಡೆ ಇರುವಂತಹ ಸಮಸ್ಯೆಗಳು ಅದನ್ನ ಬಗೆಹರಿಸಿಕೊಂಡಿದ್ದೀವಿ, ಎಲ್ಲಾ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ. ಹಾಗಿದ್ರೆ ಗುಪ್ತಚರ ಇಲಾಖೆಯವರು ಈ ಮಾಹಿತಿಯನ್ನ ಅಷ್ಟೊಂದು ಅರ್ಜೆಂಟಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಯಾಕೆ ಹೇಳ್ತಾರೆ? ಸುಮಾರು 10 ರಿಂದ 15 ಶಾಸಕರು ಮುಂಬೈಗೆ ಹೋಗೋಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮೊನ್ನೆ ಒಂದು ಕಾಮಿಡಿ ಕೂಡ ಮಾಡ್ತಾ ಇದ್ರು ಮಾನ್ಯ ಮುಖ್ಯಮಂತ್ರಿಗಳು, ನೀವೇ ಎಲ್ಲ ಹಾಕ್ತಾ ಇದ್ರಲ್ರಿ, ಮುಂಬೈಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ರೆ, ಇಲ್ಲಿ ಹೋಗ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದೀರ ಅಂತ ಕೇಳ್ತಾ ಇದ್ರು. ನಾವ್ ಹೇಳ್ತಾ ಇಲ್ಲ, ಗುಪ್ತಚರ ಇಲಾಖೆಯವರೇ ನಿಮಗೆ ಕೊಟ್ಟಂತ ಮಾಹಿತಿ ಇದು. ಹೊರ ರಾಜ್ಯಕ್ಕೆ ಬಂಡಾಯ ಟೀಮ್ ಹೋಗ್ತಾ ಇದೆ, ಸುಮಾರು 10 ರಿಂದ 15 ಶಾಸಕರು ಮುಂಬೈಗೆ ಹೋಗೋಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ತುಂಬಾ ಅರ್ಜೆಂಟ್ನಲ್ಲಿ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಬೆಳಿಗ್ಗೆ 8 ಗಂಟೆಗೆ ಮುಖ್ಯಮಂತ್ರಿಗಳಿಗೆ ಕರೆ ಮಾಡ್ತಾರೆ. ಹಾಗಿದ್ರೆ ಆಗ ಆಗುವಂತಹ ಬೆಳವಣಿಗೆ ಏನು ನೋಡೋಣ, ಮುಂದೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ. ಹಾಗಿದ್ರೆ ಸೋಮವಾರ ಮುಹೂರ್ತ ಫಿಕ್ಸಾ? ಇದು ಆಪರೇಷನ್ ಕಮಲದ ಮೊದಲ ಭಾಗನ. ಇದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ತೋಳ ಬಂತು ತೋಳ ಅನ್ನೋ ರೀತಿಯಲ್ಲಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಅದು ಆಗಲ್ಲ ಇದು ಆಗಲ್ಲ, ಸುಮ್ಮನೆ ಬಿಡ್ತಾ ಇರ್ತಾರೆ. ಗಣೇಶ ಚತುರ್ಥಿ, ಗಾಂಧಿ ಜಯಂತಿ, ಇನ್ನೊಂದು ಯಾವುದೋ ಹೇಳ್ತಾರೆ, ಸರ್ಕಾರ ಬಿದ್ದೋಗುತ್ತೆ ಅಂತ. ಈಗ ಸೋಮವಾರ ಮುಹೂರ್ತ ಏನಾದರೂ ಫಿಕ್ಸ್ ಆಗಿದೆಯಾ, ಇದು ಆಪರೇಷನ್ ಕಮಲದ ಮೊದಲ ಭಾಗನ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ಈ ಮಾಹಿತಿಯನ್ನ ಸಿಕ್ಕಿರೋದು ಗುಪ್ತಚರ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಳಗ್ಗೆ 8 ಗಂಟೆಗೆ ಶೃಂಗೇರಿಯ ಸನ್ನಿಧಿಯಲ್ಲಿ. ಬಿಜೆಪಿ ಸದ್ದಿಲ್ಲದೆ ಆಪರೇಷನ್ ಕಮಲಕ್ಕೆ ಮುಂದಾಗಿದೆಯಾ? ಈ ಅನುಮಾನ ಎಲ್ಲರಿಗೂ ಇದೆ. ಆದರೆ ಹೇಗ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಈ ಮಾಹಿತಿ ಯಾರಿಗೂ ಇರಲಿಲ್ಲ. ಆದರೆ ಗುಪ್ತಚರ ಇಲಾಖೆ ಈಗ ಕೊಟ್ಟಂತಹ ಮಾಹಿತಿ ಪ್ರಕಾರ ಬಂಡಾಯ ಇರೋದನ್ನ ಎಲ್ಲರೂ ಒಪ್ಕೊಳ್ತಾರೆ, ಆದರೆ ಬಂಡಾಯ ಎದ್ದಿದ್ದಾರೆ ಅನ್ನೋದನ್ನ ಗುಪ್ತಚರ ಇಲಾಖೆ ಇವತ್ತು ಮುಖ್ಯಮಂತ್ರಿಗಳಿಗೆ ಹೇಳಿದೆ. ಹಾಗಿದ್ರೆ ಸೋಮವಾರ ಎಲ್ಲರೂ ಇರಿ ಅಂತ BSY ಇದಕ್ಕೇನಾ ಹೇಳಿದ್ದು ಅನ್ನೋ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಅಂದ್ರೆ ಸೋಮವಾರ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅನ್ನೋ ಮಾತನ್ನ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪನವರು ಹೇಳಿದ್ರು. ಹಾಗಾಗಿ ಈಗ ಸೋಮವಾರ ಅದೇ ಮುಹೂರ್ತ ಫಿಕ್ಸ್ ಆಗಿದೆಯಾ ಅಂತ. ಕಾಂಗ್ರೆಸ್ನ ಶಾಸಕರು ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಬಹಳಷ್ಟು ಶಾಸಕರು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಿದ್ರೆ ಇದೆಲ್ಲದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ನೋಡೋಣ. ನಾನಿವತ್ತು ಸಾಯಂಕಾಲ ಹಾಸನಲ್ಲಿ ಹಾಲ್ಟ್ ಮಾಡ್ತೀವಿ, ನಾಳೆ ಹಾಸನಲ್ಲಿ ಸಭೆ ಇದೆ. ಅದರ ಹಿನ್ನೆಲೆ ಒಳಗೆ ಎಲ್ಲರಿಗೂ ಶನಿವಾರ ಇರೋದ್ರಿಂದ ಬನ್ನಿ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದೀನಿ. ಏನು ಮಹತ್ವವಾದಂಥ ಸಭೆ ಏನಿಲ್ಲ, ಎಲ್ಲರೂ ಬರ್ತಾರೆ. ಎಲ್ಲ ಬಾಂಬೆಗೆ ಹೋಗ್ತಾ ಇದ್ದಾರಲ್ಲ ಅವರು ಎಲ್ಲ ಬರ್ತಾರೆ. ಯಾತಿಗೆ ನನಗೆ ಹಿಂಸೆ ಕೊಡ್ತೀರಿ, ಯಾತಿಗೆ ನನಗೆ ಇಷ್ಟೊಂದು ಇದು ಕೇಳಬೇಕು ನೀವು? ನಾವು ಏನು ನೀವು ತೋರಿಸೋದು ಏನೋ ಒಂದು ನಿಮಿಷ ಯಾವುದೋ ತೋರಿಸೋದ್ರಿ, ದೇವ್ರ ದರ್ಶನ, ಟೆಂಪಲ್ ರನ್ನು, ಇಷ್ಟೇ ತಾನೇ, ವಿಶೇಷ ಏನಿಲ್ಲ. ನಾನಿವತ್ತು ಸಾಯಂಕಾಲ ಹಾಸನಲ್ಲಿ ಹಾಲ್ಟ್ ಮಾಡ್ತೀವಿ, ನಾಳೆ ಹಾಸನಲ್ಲಿ ಸಭೆ ಇದೆ. ಅದರ ಹಿನ್ನೆಲೆ ಒಳಗೆ ಎಲ್ಲರಿಗೂ ಶನಿವಾರ ಇರೋದ್ರಿಂದ ಬನ್ನಿ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದೀನಿ. ಏನು ಮಹತ್ವವಾದಂಥ ಸಭೆ ಏನಿಲ್ಲ, ಎಲ್ಲರೂ ಬರ್ತಾರೆ. ಎಲ್ಲ ಬಾಂಬೆಗೆ ಹೋಗ್ತಾ ಇದ್ದಾರಲ್ಲ ಅವರು ಎಲ್ಲ ಬರ್ತಾರೆ. ಯಾತಿಗೆ ನನಗೆ ಹಿಂಸೆ ಕೊಡ್ತೀರಿ, ಯಾತಿಗೆ ನನಗೆ ಇಷ್ಟೊಂದು ಇದು ಕೇಳಬೇಕು ನೀವು? ನಾವು ಏನು ನೀವು ತೋರಿಸೋದು ಏನೋ ಒಂದು ನಿಮಿಷ ಯಾವುದೋ ತೋರಿಸಿ. ಓಕೆ, ಇನ್ನು ನನ್ನ ಪೊಲಿಟಿಕಲ್ ಸಹೋದ್ಯೋಗಿ ಆಗಿರುವಂತಹ ರವೀಶ್ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ JDS ಕೂಡ ತನ್ನ ಬಲ ಪ್ರದರ್ಶನವನ್ನ, ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋ ತೋರಿಸೋಕೆ ಒಂದು ಸಭೆನ BJP ಸೋಮವಾರ ಎಲ್ಲಾ ಶಾಸಕರನ್ನ ಯಡಿಯೂರಪ್ಪನವ್ರು ಕರೆದಿರೋದು ಕೂಡ ಅವರ ಬಲ ಪ್ರದರ್ಶನ. ಅಂದ್ರೆ ಬಿಜೆಪಿಯ ಶಾಸಕರು ನನ್ನ ಜೊತೆಗೆ ಇದ್ದಾರೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಆಡ್ತಾ ಇದ್ರಲ್ಲ, ಇಬ್ಬರು ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರಾ ಅಂತ. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು JDS ವಲಯದಲ್ಲೂ ಕೂಡ ಯಾವುದೇ ರೀತಿಯ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿರಲಿಲ್ಲ ಇತ್ತೀಚೆಗೆ. ಯಾಕೆಂದರೆ ಎಲ್ಲ ರಾಜಕೀಯ ಬೆಳವಣಿಗೆಗಳಾದಮೇಲೆ ಹಾಗಾಗಿ ಎಲ್ಲ ಒಂದು ಕಡೆ ಎಲ್ಲರನ್ನೂ ಕೂಡ ಒಂದೆಡೆ ಸೇರಿಸಿ ಅವರ ಅಭಿಪ್ರಾಯಗಳನ್ನು ಕೂಡ ಪಡೆದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ತಂತ್ರಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಈಗಾಗಲೇ ಯಡಿಯೂರಪ್ಪನವರು ಒಂದು ಸಾರಿ ಆ ಒಂದು ಅರಮನೆ ಮೈದಾನದಲ್ಲಿ ಆ ಒಂದು ಶಾಸಕರ ಸಭೆಯನ್ನು ಕೂಡ ಪ್ರತ್ಯೇಕವಾಗಿ ಮಾಡಿದರು. ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಮಾಡಿ ಒಂದು ಗುಪ್ತ ನಿರ್ಣಯವನ್ನು ಕೂಡ ಮಂಡಿಸಿದರು. ಅಂದರೆ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ತೇನೆ, ಅದಕ್ಕೆ ನೀವು ಬದ್ಧರಾಗಬೇಕು ಅಂತ. ಅದಕ್ಕೆ ಬಿಜೆಪಿ ಶಾಸಕರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡಿ ಕೂಡ ನಿರ್ಣಯವನ್ನು ಕೂಡ ಬೆಂಬಲಿಸಿದರು. ಈಗ ಸೋಮವಾರ ಹೇಳಿರ್ತಕ್ಕಂಥದ್ದು, ಕೆಲ ಆಪ್ತ ಶಾಸಕರುಗಳಿಗೆ, ಮಾಜಿ ಶಾಸಕರುಗಳಿಗೆ ಹೇಳಿರ್ತಕ್ಕಂಥದ್ದು, ನೀವು ಸೋಮವಾರ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋದು ಕೂಡ. ಆದರೆ ಯಾವುದೇ ರೀತಿಯ ಅಧಿಕೃತವಾಗಿ ಇದುವರೆಗೂ ಕೂಡ ಯಡಿಯೂರಪ್ಪನವರು ಸಭೆಯನ್ನು ಕೂಡ ಕರೆದಿಲ್ಲ. ಹಾಗಾಗಿ ಎಲ್ಲ ಶಾಸಕರು ಕೂಡ ಸೋಮವಾರ ಆ ಒಂದು ಯಡಿಯೂರಪ್ಪನವ್ರ ಜೊತೆಲೇ ಇರ್ತಾರೆ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಕೇವಲ ಆ ಒಂದು ಆಪ್ತ ಶಾಸಕರು ಮತ್ತು ಆಪ್ತ ಒಂದು ಮಾಜಿ ಶಾಸಕರುಗಳಿಗಷ್ಟೇ ಅಲ್ಲಿ ಅವರು ಇರಿ ಅಂತ ಕೂಡ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಆಪರೇಷನ್ ಕಮಲದ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮಗೆ ಯಾವುದೇ ರೀತಿಯ ಆತಂಕ ಇಲ್ಲ ಅಂತ. ಆದರೆ ಆತಂಕದ ನಡುವೆ ಕೂಡ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಹಾಸನದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಇನ್ನು 3-4 ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಮಹತ್ತರ ಬದಲಾವಣೆಗಳು ಆಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಕೆಲ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಮುಂಬೈಗೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನೀಡಿರ್ತಕ್ಕಂಥ ಒಂದು ಮಾಹಿತಿ ಆಧಾರದ ಮೇಲೆ ಈಗಲೂ ಕೂಡ ಕುಮಾರಸ್ವಾಮಿ ಅವರು ಸಾಕಷ್ಟು ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಇದು ಕಾಂಗ್ರೆಸ್ನ ಮೇಲಿರ್ತಕ್ಕಂಥ ಅಸಮಾಧಾನವೋ ಅದು ಆಪರೇಷನ್ ಕಮಲವೋ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಆದರೆ 15-18 ಜನ ಶಾಸಕರು ಮುಂಬೈಗೆ ಒಂದೇ ಕಡೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಯಾವಾಗ ಹೋಗ್ತಾರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಹೋಗ್ತಾರಾ, ಒಂದು ರೀತಿಯಲ್ಲಿ ಸಚಿವ ಸಂಪುಟಕ್ಕೆ ಒಂದು ರೀತಿಯಲ್ಲಿ ಬೆದರಿಕೆ ಒಡ್ಡಕ್ಕೆ ಹೋಗ್ತಾರಾ, ಅಥವಾ ಆಪರೇಷನ್ ಕಮಲದ ಮುಂದುವರಿದ ಭಾಗನ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಅರುಣ್, ಓಕೆ ರವೀಶ್. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮಗಳು ಮುಂಬೈಗೆ ಹೋಗ್ತಾ ಇದ್ದಾರೆ ಶಾಸಕರು ಅಂತ ಹೇಳಿದಾಗ ಅದನ್ನ ವ್ಯಂಗ್ಯವಾಗಿ, ತಮಾಷೆಯಾಗಿ ತಗೊಂಡಿದ್ರು. ಈಗ ಗುಪ್ತಚರ ಇಲಾಖೆ ಹೇಳಿದ ಮೇಲೆ ಆದ್ರೂ ಸೀರಿಯಸ್ ತಗೊಂಡಿದ್ದಾರೋ? ಖಂಡಿತವಾಗಿಯೂ ಕೂಡ ಈ ಆಂತರಿಕವಾಗಿ ನಡೆಯುತ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಆಗಲಿ, ಕಾರ್ಯಚಟುವಟಿಕೆಗಳ ಬಗ್ಗೆ ಆಗಲಿ ಯಾವೊಬ್ಬ ರಾಜಕಾರಣಿಯೂ ಬಹಿರಂಗವಾಗಿ ಕೂಡ ಮಾತನಾಡೋದಿಲ್ಲ. ಹಾಗಾಗಿ ಸಹಜವಾಗಿ ಅವರು ಒಂದು ರೀತಿಯಲ್ಲಿ ಮಾಧ್ಯಮದ ಮೇಲೆ ಮೊನ್ನೆಯೂ ಕೂಡ ಹೇಳಿದರು, ನೀವೇ ತೋರಿಸ್ತಾ ಇದ್ದೀರಾ, ನೀವೇ ಇದು ಮಾಡ್ತಾ ಇದ್ದೀರಾ ಅಂತ. ಆದರೆ ಈಗ ಪ್ರಮುಖವಾಗಿ ಇವತ್ತು ಆ ಒಂದು ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಆ ದೂರವಾಣಿ ಕರೆ ಏನು ಮಾಡಿದ್ರು, ಆ ಒಂದು ಸಂದರ್ಭದಿಂದಲೂ ಕೂಡ ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಟೆನ್ಷನ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಇವತ್ತಿನ ಒಂದು JDS ಶಾಸಕಾಂಗ ಪಕ್ಷದ ಸಭೆಯಲ್ಲಿ CM ಕುಮಾರಸ್ವಾಮಿ ಅವರು ಆ ಒಂದು ಶಾಸಕರಿಗೆ ಏನು ಹೇಳ್ತಾರೆ ಅದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಅಲ್ಲಿಂದ ಬಳಿಕ ನಾಳೆಯಿಂದ ಬೆಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದಿರುತ್ತವೆ. ಅದ್ರ ಜೊತೆಗೆ ಮುಂಬೈಗೆ ಹೋಗುವಂಥವ್ರು ಇವತ್ತು ಸಂಜೆ ಹೋಗ್ತಾರೋ ಅಥವಾ ನಾಳೆ ಬೆಳಿಗ್ಗೆ ಹೋಗ್ತಾರೋ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗೋದಿಲ್ಲ, ಅಂದರೆ ಪ್ರತ್ಯೇಕವಾಗಿ ಹೋಗಿ ಎಲ್ಲರೂ ಕೂಡ ಒಂದು ಕಡೆ ಸೇರ್ಬೋದು, ಆ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರುಗಳಾಗಲಿ ಮತ್ತು JDSನ ಮುಖ್ಯಸ್ಥರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗಲಿ ಮತ್ತು ಈ ಕಡೆ ಯಡಿಯೂರಪ್ಪನವರಾಗಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಾರ್ಯಚಟುವಟಿಕೆಗಳಿಗೆ ಆಂತರಿಕವಾಗಿ ತೊಡಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.